ಪ್ರತಿದಿನ ನಾವು ಒಂದು ಸಭೆ ಒಂದು ಮಾಡಿದೀವಿ ನಮ್ಮ ಜಾತ್ಯಾತ ಜನತಾ ದಳದ ವಾರ್ಡ್ ನಂಬರ್ 23 ನಾಗವಾರ ನಾವು ಏನಕ್ಕೆ ಸಭೆ ಮಾಡಿದನಂದ್ರೆ ನಮ್ಮ ಜೆಡಿಎಸ್ ಪಕ್ಷ ಬಲಪಡಿಸಬೇಕು ಅಂತ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣ ಹೇಳಿದ್ದಾರೆ ಬೂತ್ ಮಟ್ಟಂತ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಯಾಕಂದ್ರೆ ನಮ್ಮ ಪಾರ್ಟಿ ನೆಕ್ಸ್ಟ್ ಸಿಎಂ ಅವರು ಬರಬೇಕು ಅಂತ ಉದ್ದೇಶದಿಂದ ನಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅದರಿಂದ ನಮ್ಮ ಸರ್ವನಗರ ಕ್ಷೇತ್ರದಿಂದ ನಾವು ಕಮಿಟಿ ಒಂದು ಮಾಡಿ ಆ ಕಮಿಟಿಯಲ್ಲಿ ಎಂಎಲ್ಸಿ ಅವರು ಆದೇಶದ ಮೇಲೆ ನಮ್ಮ ಹಿರಿಯರು ತಾಯಣ್ಣ ಆದೇಶದ ಮೇಲೆ ಸೋಮವಾರ ಒಂದು ಸಭೆ ಒಂದು ನಡೆಯಿತು ಆ ಸಭೆಯಲ್ಲಿ ತೀರ್ಮಾನ ತಕೊಂಡ್ರು ತಕೊಂಡಿದ ಮೇಲೆ ನಮ್ಮ ಪಾರ್ಟಿ ಬಲಪಡಿಸಬೇಕು ಅಂತ ತೀರ್ಮಾನ ಆಯಿತು ಆದರಿಂದ ಆ ಉದ್ದೇಶದಿಂದ ನಿನ್ನೆ ಬಂದು ಎಚ್‌ಬಿಆರ್ ವಾರ್ಡ್ 24 ವಾರ್ಡ್ ಅಲ್ಲಿ ಒಂದು ಸಭೆವನ್ನು ಮಾಡಿದ್ವಿ ಅಲ್ಲಿಂದ ಯಾವ ತರ ನಮ್ಮ ಬೂತ್ ಕಮಿಟಿ ಮಾಡಬೇಕು ಯಾವ ತರ ಬೂತ್ ಮಟ್ಟ ಅಂತ ಬೆಳೆಸಬೇಕು ನಮ್ಮ ಪಾರ್ಟಿ ಯಾವ ತರ ಬೆಳೆಸಬೇಕು ಅಂತ ತೀರ್ಮಾನ ತಕೊಂಡಿದ್ವಿ ಈಗ ಇವತ್ತು 23 ವಾರ್ಡ್ ಅಲ್ಲಿ ಅದೇ ಪ್ರಕಾರ ಮಾಡಿದ್ವಿ ಇಲ್ಲಿನೂ ಬೂತ್ ಕಮಿಟಿ ಮಾಡಬೇಕು ಬೂತ್ ಲೆವೆಲ್ ಮಟ್ಟದಂತೆ ನಮ್ಮ ಪಾರ್ಟಿ ಬೆಳೆಸಬೇಕು ಅದರಿಂದ ನಾವು ಉದ್ದೇಶದಿಂದ ನಾವೆಲ್ಲ ಸೇರ್ಕೊಂಡು ನಮ್ಮ ಪಾರ್ಟಿನ ಏನೋ ಮಾಡಿ ಒಂದು ಲೆವೆಲ್ ಅಲ್ಲಿ ನಮ್ಮ ಪಾರ್ಟಿ ಗೆಲ್ಲಿಸಬೇಕು ಅಂತ ಒಂದು ಉದ್ದೇಶದಿಂದ ಇದ್ದೀವಿ ತಾವೆಲ್ಲರೂ ಸೇರ್ಕೊಂಡು ನಮ್ಮನ್ನ ಕೈ ಜೋಡಿಸಬೇಕಾಗುತ್ತೆ ನಮ್ಮ ಕಾರ್ಯಕರ್ತರಿಗೆಲ್ಲ ಸೇರಿಸಬೇಕಾಗುತ್ತೆ ಆದರಿಂದ ನಮ್ಮ ನೆಕ್ಸ್ಟ್ ಮುಖ್ಯಮಂತ್ರಿ ಕುಮಾರ್ ಅಣ್ಣನೇ ಯಾವ ರೀತಿ ನೀವು ಜನಗಳಿಗೆ ಉದ್ದೇಶ ಹೇಳ್ತೀರಾ ಈಗ ರೈತರು ಈಗ ಆಲ್ರೆಡಿ ಗೊತ್ತಾಗ್ತಿದೆ ರೈತರ ಬಗ್ಗೆ ಹೋರಾಟಗಳು ಆಗ್ತಾ ಇದೆ ಅಡ್ವಾನ್ಸ್ ಪರಿಸ್ಥಿತಿಯಿಂದ ಕಾಂಗ್ರೆಸ್ ಬರ್ತಾ ಇದೆ ಆದ್ರೂ ಇವಾಗ ಜೆಡಿಎಸ್ ಪಕ್ಷ ಇವಾಗ ಈ ಏರಿಯಾದಲ್ಲಿ ತುಂಬಾ ಫೈಟ್ ಕೊಡಬೇಕು ಹೌದು ಹೌದು ನೀವು ಜನಗಳಿಗೆ ಯಾವ ರೀತಿ ನೀವು ಒಪ್ಪಂದ ಮಾಡ್ತೀರಾ ಈಗ 23 ವಾರ್ಡ್ ಅಲ್ಲಿ ಮಟ್ಟಕ್ಕೆ ತಗೋಬಿಟ್ರೆ ಬೆರೀ ನಾವು ಧೂಳುಗಳೇ ಕುಡಿತಾ ಇದೀವಿ ಸ್ಮೆಲ್ಗಳೇ ಕುಡಿತಾ ಇದೀವಿ ಇಲ್ಲಿ ನೋಡಬಹುದು ನಮ್ಮ ಶಾಸಕರು ಬಂದು ಮೂರು ಟರ್ನ್ ಆಗಿದ್ದಾರೆ ಈಗ ಕಾರ್ಪೊರೇಟರ್ ಬಂದು ಎರಡು ಟರ್ನ್ ಆಗಿದ್ದಾರೆ ಇವ್ ನೋಡಬಹುದು ತಾವು ಹೋಗ್ಬಿಟ್ಟು ಬೇರೆ ಧೂಳುಗಳು ಕುಡಿತಾ ಇದ್ದಾರೆ ಡೈಲಿ ನಮ್ಮ ಜನ ಫುಲ್ಲ ಧೂಳುಗಳು ಕುಡಿತಾ ಇದ್ದಾರೆ ರೋಡ್ ತೆಗಿತಾರೆ ತಿರ್ಗಾ ಹಾಕ್ತಾರೆ ತಿರ್ಗಾ ಪ್ಯಾಚ್ ವರ್ಕ್ ಆಗ್ತಾ ಇದೆ ಅದೇ ನಡೀತಾ ಇದೆ ನಮ್ಮ ಜನಗಳಿಗೆ ಏನ್ ಹೇಳ್ತಾ ಇದ್ರೆ ಅಂದ್ರೆ ಈಗ ನೋಡಿ ಬಿಜೆಪಿ ಅವರು ಎಷ್ಟು ಜನಗಳಿಗೆ ತೊಂದರೆ ಕೊಡ್ತಾ ಇದಾರೆ ಗ್ಯಾಸ್ದು ಮತ್ತೆ ಈಗ ಪೆಟ್ರೋಲ್ಗಳು ಎಷ್ಟು ಇವ್ರದೆಲ್ಲ ಏನೋ ಅಂತ ನಡೀತಾ ಇದೆ ಇದಕ್ಕೆ ಮುಂಚೆ ನಾವು ನೋಡಿದ್ದೀವಿ ಕಾಂಗ್ರೆಸ್ ಕಾಲ ನೋಡಿದೀವಿ ಅವ್ರಿಗೂ ಏನೋ ನಮ್ಮ ಜನಗಳಿಗೆ ಏನು ಕೆಲಸ ಮಾಡಿಲ್ಲ ಆದ ಉದ್ದೇಶದಿಂದ ಈ ಬಿಜೆಪಿ ಕೊಟ್ಟಿದ್ದಾರೆ ಜನ ಆಯ್ಕೆ ಮಾಡಿದ್ದಾರೆ ಅವರು ಏನು ಮಾಡ್ತಾ ಇಲ್ಲ ಆದ್ದರಿಂದ ಈಗ ನಮ್ಮ ಜನಗಳು ಏನು ಬಿಡಿಸ ಅಂದರೆ ನಮ್ಮ ನಾಯಕರು ಬಂದು ಎಂಥ ಜನಗಳ ಕೆಲಸ ಮಾಡ್ತಾ ಇದ್ದಾರೆ ಎಂಥ ರೈತರಿಗಂತ ಕೆಲಸ ಮಾಡಿದ್ದಾರೆ ಅವ್ರಿಗೆ ಇನ್ನೂ ಕರೆಕ್ಟಾಗಿ ಪೂರ್ಣ ಸಿಗ್ತಾ ಇಲ್ಲ ಒಂದು 20 ವರ್ಷ ಮಾತ್ರ ಸಿಕ್ಕಿದೆ ಈಗ ಒಂದು ವರ್ಷ ಸಿಕ್ಕಿದೆ ಅಷ್ಟೇ ಸಿಕ್ಕಿರೋದು ಆದ್ದರಿಂದ ಜನಗಳಿಗೆ ನಾವು ಹೇಳ್ಕೊಳ್ತಾ ಇದ್ದೀನಿ ಅವರು 5 ವರ್ಷ ಆಡಳಿತ ಮಾಡಬೇಕಂತ ಕೊಟ್ಟರೆ ಖಂಡಿತವಾಗಿ ಜನಗಳಿಗೆ ಅವ್ರಿಗೆ ಒಳ್ಳೇದು ಮಾಡ್ತಾರೆ ಅಂತ ನಮಗೆಲ್ಲರೂ ವಿಶ್ವಾಸ ಇದೆ ಜೆಡಿಎಸ್ ಪಕ್ಷ ಜನಗಳ ಹತ್ರ ಯಾವ ರೀತಿ ನೀವು ಏನು ಆಶ್ವಾಸನೆ ಕೊಡ್ತೀರಾ ಸರ್ ಇವತ್ತು ಸರ್ವಜನಗರ ಕ್ಷೇತ್ರದಲ್ಲಿ ಯಾವುದೇ ಡೆವಲಪ್ಮೆಂಟ್ ಕೆಲಸ ಇವತ್ತು ಸರ್ವಜನಗರ ಕ್ಷೇತ್ರದಲ್ಲಿ ಹಿಂದಿನ 15 ವರ್ಷದಿಂದ ಈ ಭಾಗದ ಎಂಎಲ್ಎ ಯಾವುದು ಡೆವಲಪ್ಮೆಂಟ್ ಕೆಲಸವನ್ನು ಮಾಡ್ತಾ ಇಲ್ಲ ಸುಮ್ಮನೆ ಜನಕ್ಕೋಸ್ಕರ ಬರ್ತಾರೆ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಜನ ಹತ್ರ ಏನೋ ಒಂದು ಹೇಳ್ಕೊಂಡು ಹಿಂದಿನ ಮೂರು ಇದರಿಂದ ಅವರು ಗೆಲ್ಕೊಂಡು ಬರ್ತಾ ಇದ್ದಾರೆ ಆದರೆ ಒಂದು ಸರಿಯಾಗಿ ರೀತಿ ಒಂದು ರೋಡು ಈ ಫಿರ್ಜೋ ಟೌನಿಂದ ಹಿಡಿದು ನಾಗೋರವರೆಗೂ ಇವ್ರ ಕ್ಷೇತ್ರ ಬರ್ತದೆ ಆ ರೈಲ್ವೆ ಗೇಟು ಅರಬಿ ಕಾಲೇಜ್ ಹತ್ರ ಏನು ರೈಲ್ವೆ ಗೇಟ್ ಇದೆ ಆ ಸ್ಯಾಂಕ್ಷನ್ ಆಗಿ 15-20 ವರ್ಷ ಆಗಿದೆ ಅದು ಆದರೆ ಇವತ್ತುವರೆಗೂ ಆ ರೋಡು ದೊಡ್ಡ ಮಾಡೋಕ್ಕೆ ಇವ್ರ ಕೈನಲ್ಲಿ ಆಗ್ತಾ ಇದ್ದಿಲ್ಲ ಅದು ಬಿಟ್ಟರೆ ಯಾಸಿನ್ ನಗರ ಹತ್ರ ಹೋಗೋ ರೋಡು ಹೆಂಗಿದೆ ಹಂಗೆ ಇದೆ ಜನಸಂಖ್ಯೆ ಜಾಸ್ತಿ ಆದರೆ ಕೂಡ ಅವ್ರು ಯಾವುದು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಇದೆಲ್ಲ ನಾವು ತಗೊಂಡು ನೀರು ಸಮಸ್ಯೆ ಏನು ಅವತ್ತು ದೇವೇಗೌಡರು ನೀರು ಸಮಸ್ಯೆಯನ್ನು ಬೆಂಗಳೂರಿಗೆ ಕೊಡಬೇಕಂತ ಅನ್ನೋದು ತೀರ್ಮಾನಕ್ಕೆ ಬಂದು ಅವತ್ತು ಜಾಸ್ತಿ ನೀರು ಬೆಂಗಳೂರಿಗೆ ಬರಬೇಕಂತ ಒಂದು ತೀರ್ಮಾನವನ್ನು ತಗೊಂಡಿದ್ರು ಆ ನೀರನ್ನು ಇವರು ಸರಿಯಾದ ರೀತಿ ಬಿಡ್ತಾ ಇಲ್ಲ ನಾವು ಬೇರೆ ಇವತ್ತು ಕೂಡ ನಮ್ಮ ಭಾಗದಲ್ಲಿ ಹೆಣ್ಮಕ್ಳು ಈ ಹೆಣ್ಮಕ್ಳು ಬಿಂದಿಗೆಯನ್ನು ಎತ್ಕೊಂಡು ಕೊಳ ಹತ್ರ ಹೋಗ್ತಾರೆ ಅಲ್ಲಿ ಕೂಡ ನೀರು ಸಿಗ್ತಾ ಇಲ್ಲ ಇದೆಲ್ಲ ಸಮಸ್ಯೆಗಳು ತಗೊಂಡು ನಾವು ಈ ಸಲ ಸರ್ವಜನಗರ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಎತ್ಕೊಂಡು ಬಂದು ಜಾತೀಯ ಜನತಾದ ಅಭ್ಯರ್ಥಿ ಆಗಿರೋಂಥ ಯಾರನ್ನ ಇರಲಿ ಅಭ್ಯರ್ಥಿ ಅವ್ರು ಗೆಲ್ಸ್ಕೊಂಡು ಬರ್ತೀವಿ ಅನ್ನೋದು ಕೂಡ ನಾವು ಹೇಳೋಕೆ ಇಷ್ಟಪಡ್ತಾ ಇದ್ದೀವಿ ನನ್ನ ಹೆಸರು ಉದಯ್ ಕುಮಾರ್ ಅಂತ ಈ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಇದ್ದೀನಿ ಸುಮಾರು 12 ವರ್ಷದಿಂದ ನಮ್ಮ ಜೆಡಿಎಸ್ ಪಕ್ಷದ ದುಡಿತಾ ಇದ್ದೀವಿ
ಇಲ್ಲಿ 12 ವರ್ಷಕ್ಕಿಂತ 2006 ಇಂದ ನಮ್ಮ ಕುಮಾರಣ್ಣ 20 ತಿಂಗಳು ಇಲ್ಲಿ ಬಂದು ನಮ್ಮ ಮುಖ್ಯಮಂತ್ರಿಯಾಗಿ ಇರೋ ಟೈಮ್ ನಲ್ಲಿ ಕೆಲವರಿಗೆ ಬಡವರಿಗೆಲ್ಲ ಸಿಕ್ಕಾಪಟ್ಟೆ ಒಳ್ಳೆದು ಮಾಡಿದ್ದಾರೆ ಅವರಿಗೆ ಅವಕಾಶ ಸಿಕ್ಕಿಲ್ಲ ಮತ್ತೆ ಒಂದು ಅವಕಾಶ ಸಿಕ್ಕಿರೋ ಟೈಮ್ ನಲ್ಲಿ ಇನ್ನು ಈ ಕಾಂಗ್ರೆಸ್ ಅವರೆಲ್ಲ ಇದಕ್ಕೆ ಜಗಳ ಮಾಡಿ ಪಬ್ಲಿಕ್ ಕೆಲಸ ಮಾಡಕ್ಕೂ ಬಿಡಲಿಲ್ಲ ಇಲ್ಲಿ ನೋಡಿದ್ರೆ ಮೋದಿ ಅವರು 2011 ದಲ್ಲಿ 58 ರೂಪಾಯಿ ಇರೋ ಪೆಟ್ರೋಲ್ ನ ಇವಾಗ 92 ರೂಪಾಯಿ ತಗೊಂಡು ಬಂದಿದ್ದಾರೆ ಇದು ಕೇಳಕ್ಕೆ ಯಾರಿಲ್ಲ ನಮ್ಮ ಕುಮಾರಣ್ಣ ಇರೋ ಟೈಮ್ ನಲ್ಲಿ ಕೇವಲ ಪೆಟ್ರೋಲ್ 46 ರೂಪಾಯಿ ಇತ್ತು ಅವರಿಗೆ ರೂಲಿಂಗ್ ಕೊಡಲಿಲ್ಲ ಇವಾಗ ಬಿಜೆಪಿ ಅವರು ಕೊಡ್ರು ಬಿಜೆಪಿ ಅವರು ಹೇಳ್ತಾರೆ ನಾವೆಲ್ಲ ಕಮ್ಮಿ ಮಾಡ್ತೀವಿ ಕಮ್ಮಿ ಮಾಡಿ ಯಾವುದೋ ಕಮ್ಮಿ ಮಾಡಿಲ್ಲ ಪ್ರತಿಯೊಂದನ್ನು ಬಡವರದು ಏನೇನು ಬಡವರಿಗೆ ಸಹಕಾರ ಸಿಗೋದೆಲ್ಲ ಜಾಸ್ತಿ ಇದೆ ಇನ್ನೊಂದು ಸತಿ ಕುಮಾರಣ್ಣಗೆ ಮುಖ್ಯಮಂತ್ರಿ ನಾವು ಮಾಡಿದ್ರೆ ನಮ್ಮ ಜನ ಸೇರಿ ಎಲ್ಲ ಜನದರು ಸೇರಿದು ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರೆ ನಿಜವಾಗ್ಲಿ 2023 ರಲ್ಲಿ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಬಹುದು ಆಗುತ್ತಾರೆ ನಾವೆಲ್ಲ ಕೈ ಜೋಡಿಸಿ ಅವರಿಗೆ ಕೆಲಸ ಮಾಡ್ತೀವಿ ದುಡಿತೀವಿ ನಮ್ಮ ಪ್ರಾಣನ ಕೊಡ್ತೀವಿ ಅವರು ಬಂದ್ರೆ ನಿಜವಾಗ್ಲಿ ಎಲ್ಲ ಕಮ್ಮಿ ಆಗುತ್ತೆ ರೈತರದು ಕಮ್ಮಿ ಆಗುತ್ತೆ ರೈತರಿಗೂ ಇವಾಗ ಒಂದೂವರೆ ವರ್ಷ ಮುಂಚೆ ಎಷ್ಟೋ ಕೋಟಿಗಳು ರೈತರದು ಸಾಲ ಮನ್ನಾ ಮಾಡಿದ್ದಾರೆ ಮುಂದೆ ಅವರಿಗೆ ನಾವು ಮುಖ್ಯಮಂತ್ರಿ ಮಾಡಿದ್ರೆ ನಿಜವಾಗ್ಲಿ ನಾವು ಬಡವರಿಗೆ ಎಲ್ಲ ಸೌಕರ್ಯನೂ ಕೊಡಬಹುದು ಅದಕ್ಕೆ ದಯವಿಟ್ಟು ಪಬ್ಲಿಕ್ಗೆ ಎಲ್ಲ ಜನರಿಗೆ ಹೇಳ್ತೀನಿ ನಮ್ಮ ಜೆಡಿಎಸ್ ಪಕ್ಷಕ್ಕೆ ನೀವು ಕೈ ಜೋಡಿಸಿ ನೀವು ಒಂದ್ಸತಿ ಅವರಿಗೆ 5 ವರ್ಷ ಅವಕಾಶ ಕೊಡಿ ನಿಜವಾಗ್ಲಿ ಕುಮಾರಣ್ಣ ಇದನ್ನ ಅವರು ಸಾಧಿಸ್ತಾರೆ ಇದಕ್ಕೆ ನಮಗೆ ನಂಬಿಕೆ ಇದೆ ಎಲ್ಲ ಇಲ್ಲಿ ಬಿಜೆಪಿ ಅವರು ಬರ್ತಾರೆ ಕಾಂಗ್ರೆಸ್ ಅವರು ಬರ್ತಾರೆ ಎಲ್ಲ ಎಲ್ಲ ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಲೀಡರ್ಗಳು ಮಾತ್ರ ಬೆಳೀತಾರೆ ಬಡವ್ರಿಗೆ ಏನು ಹೋಗಿ ಅವ್ರು ಕೊಡೋದು ರೀಚ್ ಆಗಲ್ಲ ನಮ್ಮ ಗೌರ್ಮೆಂಟು ಆ ಸಲಿಗೆ ಇದೆ ಈ ಸಲಿಗೆ ಇದೆ ಅಂತ ಯಾವ ಸಲಿಗೆನೂ ಯಾವನು ತಗೊಂಡು ಬಂದು ಕೊಡಲಿಲ್ಲ ಸುಮ್ಮನೆ ಹೇಳ್ತಾರೆ ಇಷ್ಟು ಕೋಟಿ ಬಂಡ್ ಇಷ್ಟು ಕೋಟಿ ರಿಲೀಸ್ ಮಾಡಿದ್ದೀನಿ ಅಷ್ಟು ಕೋಟಿ ರಿಲೀಸ್ ಮಾಡಿದ್ದೀನಿ ಅಂತ ಯಾವ ಪಬ್ಲಿಕ್ಗೂ ಯಾವ ಬಡವ್ರಿಗೂ ಹೋಗಿ ರೀಚ್ ಆಗಲಿಲ್ಲ ಇದು ಕೇಳೋರಿಗೂ ಯಾರಿಲ್ಲ ಇದೆರಡು ಮಾತು ಮಾತಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ಸಭೆಯನ್ನು ಆಯೋಜಿಸುವ ಕಾರಣವೇನೆಂದರೆ ಮೊನ್ನೆ ನಡೆದ ಜನತಾದಳ ಪಕ್ಷದ ಕಾರ್ಯಕ್ರಮ ಮಾಡಿದರು ನಮ್ಮ ಕುಮಾರಣ್ಣವರು ಸಂಘಟನೆ ಪಕ್ಷದ ಸಂಘಟನೆ ಹಾಗೂ ಬಲವರ್ಧನೆ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ನಮ್ಮ ಕುಮಾರಣ್ಣನವರು ನಮ್ಮ ಪಕ್ಷಕ್ಕೆ ಬಲ ತುಂಬಿ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರಿಗೆ ಹೆಮ್ಮೆಯನ್ನು ತುಂಬಿಸಿದ್ದಾರೆ ಅವರಿಗೂ ನಮ್ಮೆಲ್ಲರ ಕಡೆಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಪಕ್ಷದಿಂದ ಏನಾಗ್ತಾ ಇದೆ ಅಂದರೆ ಬಡವರ ಪಕ್ಷ ಮೊದಲು ಇದು ಎರಡನೇ ಬಂದು ರೈತರ ಪಕ್ಷ ಈ ಎರಡು ಪಕ್ಷ ಈ ಒಂದು ಪಕ್ಷ ಬಂದುಬಿಟ್ಟು ಮೊಟ್ಟ ಮೊದಲು ನೋಡಿ ಕಾಂಗ್ರೆಸ್ ಸರಿಯಾಗಿ ಅಪೋಸಿಷನ್ ಪಾರ್ಟಿ ಅದೂ ಅದು ಸರಿಯಾಗಿ ಇದ್ದಿದ್ರೆ ಹೈಕಮಾಂಡು ಮೋಸ್ಟ್ಲಿ ಈ ಕಷ್ಟಗಳು ಬಿ ಜೆ ಪಿಯಿಂದ ಬರ್ತಾ ಇರಲಿಲ್ಲ ಜನರಿಗೆ ನೋಡಿ ದಿನ ತಿನ್ನೋ ಅನ್ನಕ್ಕೆ ಅದು ಬೇಕಾಗಿರೋ ಅವಶ್ಯಕತೆ ಎಣ್ಣೆ ಬೇಳೆ ಮತ್ತು ಅಕ್ಕಿಗಳು ಇದಕ್ಕೆಲ್ಲ ಬೆಲೆಗಳು ಭಾಳ ಜಾಸ್ತಿ ಆಗೋಗಿದೆ ಗಾಡಿಗಳು ಓಡಾಡ್ಸೋಕ್ಕೆ ಕೂಡ ತೊಂದರೆ ಆಗ್ತಾಯಿದೆ ಯಾಕೆಂದರೆ ಪೆಟ್ರೋಲ್ ಬೆಲೆ ಜಾಸ್ತಿ ಟ್ರಾಫಿಕ್ ಕೇಸುಗಳು ಜಾಸ್ತಿ ಮತ್ತೆ ಯಾರೋ ಕತ್ತಿಯವರಂತೆ ಅವ್ರ ಹೆಸರು ಸರಿಯಾಗಿ ಗೊತ್ತಿಲ್ಲ ನನಗೆ ಉಮೇಶ್ ಕತ್ತಿಯವರು ಅವರು ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಒಂದು ಮಾತಾಡ್ತಿದ್ರು ಯಾರ ಮನೆಯಲ್ಲಿ ಟಿ ವಿ ಇದೆ ಫ್ರಿಜ್ ಇದೆ ವಾಹನ ಇದೆ ಅವ್ರಿಗೆ ಬಿ ಪಿ ಎಲ್ ಕಾರ್ಡು ಕೊಡೋದಿಲ್ಲ ಅಂತೇಳ್ಬಿಟ್ಟು ಇದೆಲ್ಲ ಆಮೇಲೆ ಮಾಡೋ ಸ್ವಾಮಿ ನಮ್ಮ ವಾರ್ಡ್ನಲ್ಲಿ ನೋಡಿ ನಮ್ಮ ಪ್ರೆಸಲ್ಟೋನಿಂದ ಹಿಡಿದು ನಾಗವಾರದವರೆಗೂ ಒಂದು ಬ್ಯಾಂಕ್ ಕೂಡ ಇಲ್ಲ ಈಗ ಪಿಂಚಿನ್ ಬರ್ತಾ ಇದೆ ಸೀನಿಯರ್ ಸಿಟಿಸನ್ಗೆ ಆ ಪಿಂಚಿನ್ ತಗೊಳ್ಳೋಕ್ಕೆ 500 ರೂಪಾಯಿ ಬರೋದು ತಿಂಗಳಿಗೊಂದ್ಸರಿ ಅದು ತಗೊಳ್ಳೋಕ್ಕೆ 50 ರೂಪಾಯಿಂದ 60 ರೂಪಾಯಿಂದ 100 ರೂಪಾಯಿವರೆಗೂ ಆಟೋ ಖರ್ಚು ಮಾಡಿ ಹೋಗಿ ಬರಬೇಕು ಅವರು ನಮ್ಮ ಏರಿಯಾದಲ್ಲಿ ಈ ಥರ ಪ್ರಾಬ್ಲಮ್ ಇದೆ ನಾವು ಇವ್ರು ಕೆಟ್ಟವರು ಅವ್ರು ಕೆಟ್ಟವರು ಅಂತೇಳ್ಬಿಟ್ಟು ನಾವು ಜನರಿಗೆ ಹೇಳ್ತಾ ಇಲ್ಲ ಅವ್ರಿಗೂ ಜನರಿಗೆ ಗೊತ್ತಿದೆ ಅವರೆಲ್ಲ ನೋಡ್ತಾ ಇದ್ದಾರೆ ಕುಮಾರಸ್ವಾಮಿ ಪಕ್ಷದಲ್ಲಿದ್ದಾಗ ಈ ರೈತರ ಸಾಲ ಮನ್ನಾ ಮಾಡಿದ್ರು ಯಾವ ಥರ ಮಾಡಿದ್ರು ಈಗಲೂ ನಮ್ಮ ಮಂಡ್ಯ ಜಿಲ್ಲೆ ಇದೆ ಅಲ್ಲಿ ಹೋಗಿ ನೋಡಿ ಯಾವ ಥರ ಇದೆ ನಮ್ಮ ಪಕ್ಷ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಈ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನೋಡಿ ಅಲ್ಲಿ ಯಾವ ಥರ ಮಾಡ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ ಹೋಗಿ ನೋಡಿ ಜನರು ಅವ್ರಿಗೆ ಗೊತ್ತಾಗುತ್ತೆ ನಾವೇನು ಹೇಳಬೇಕಂತ ಹೇಳಿಬಿಟ್ಟು ಅವ್ರ ಬಗ್ಗೆ ಹೇಳಲ್ಲ ಇವ್ರ ಬಗ್ಗೆ ಹೇಳಲ್ಲ ಜನರಿಗೆಲ್ಲ ಗೊತ್ತಾಗ್ತಾ ಇದೆ ಎಲ್ಲರೂ ನೋಡ್ತಾ ಇದ್ದಾರೆ ಎಲ್ಲರೂ ಅನುಭವಿಸ್ತಾ ಇದ್ದಾರೆ ಅಂತೇಳ್ಬಿಟ್ಟು ಮುಂದೆ ದಯವಿಟ್ಟು ಈ ಸಾರಿ ಕುಮಾರಣ್ಣಗೆ ಅವಕಾಶ ಕೊಡಿ ನಮ್ಮ ಪಕ್ಷ ಬೆಳೆಸಿ ಅವರು ಮುಂದೆ ಬಂದು ಬರೀ ಬಡವರೇ ಅಂತಲ್ಲ ಎಲ್ಲ ಜನರಿಗೂ ಮಿಡ್ಲ್ ಕ್ಲಾಸ್ ಅವ್ರಿಗೂ ಇರೋವ್ರಿಗೂ ಇಲ್ದಿರೋವ್ರಿಗೂ ಎಲ್ಲರಿಗೂ ಅವರು ವಾದ ಮಾಡಿದ್ದಾರೆ ನಾನು ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ಎಲ್ಲರಿಗೂ ಒಳ್ಳೆ ಒಂದು ಅವಕಾಶ ಕೊಡಿ ನಿಮಗೂ ಅವಕಾಶ ಮಾಡಿಕೊಡ್ತೀನಿ ಮತ್ತು ಈಗ ಎಜುಕೇಷನ್ ಈ ಎಜುಕೇಷನ್ ಬಗ್ಗೆ ಏನಿದೆ ಅಂದರೆ ಈ ಲಾಕ್ಡೌನ್ ಬಂದಿದ್ದಾಗಲಿಂದನು ಮೊದಲು ಜನರ ಪರಿಸ್ಥಿತಿ ಭಾಳ ಕೆಟ್ಟೋಗಿದೆ ಈಗ ಶಾಲೆಗಳು ಓಪನ್ ಆಗಿದೆ ಸರ್ಕಾರ ಏನು ಹೇಳಿದೆ 30% ಕಡಿಮೆ ಮಾಡಬೇಕು ಅಂತ ಹೇಳಿದೆ ಆದರೂ ಶಾಲೆಗಳಿಗೆ ಮಕ್ಕಳು ಹೋದರೆ ಪೇರೆಂಟ್ಸ್ ಕರ್ಕೊಂಡೋದ್ರೆ
ವರ್ಷದಲ್ಲ ಫೀಸ್ ಕೇಳ್ತಾ ಇದ್ದಾರೆ ವರ್ಷದಲ್ಲ ಅಡ್ಮಿಷನ್ ಕೇಳ್ತಾ ಇದ್ದಾರೆ ಈ ಸರ್ಕಾರಿ ಶಾಲೆ ಅಲ್ಲ ನಮ್ಮ ಖಾಸಗಿ ಶಾಲೆಗಳು ಕೇಳ್ತಾ ಇದ್ದಾರೆ ಜನರು ಈ ವರ್ಷ ಸ್ಕೂಲ್ ಗೆ ಹಾಕಿಲ್ಲ ಈ ವರ್ಷ ಬೇಡವೇ ಬೇಡ ಮಕ್ಕಳಿಗೆ ಮುಂದಿನ ವರ್ಷ ಮುಂದಿನ ವರ್ಷ ಓದ್ಸೋಣ ಅಂತ ಹೇಳಿಬಿಟ್ಟು ದಯವಿಟ್ಟು ಈ ಸರಿ ನಮ್ಮ ಕುಮಾರಣ್ಣ ಗೆಲ್ಸಿ ನಮ್ಮ ಪಕ್ಷಕ್ಕೆ ಗೆಲ್ಸಿ ಅಂತ ಹೇಳಿಬಿಟ್ಟು ಎರಡು ಮಾತು ಹೇಳಿಬಿಟ್ಟು मेरा नाम शाहिद पाशा मैं 15 साल से जेडीएस में वर्कर के हिस्से में काम कर लेको हूँ यहाँ जब भी इलेक्शन का टाइम आता है नए पार्टी को बाहर वाले को ले लेगा को सीट दे डाल को यहाँ जेडीएस कहते सो क्या को बोल को मालूम नहीं अजमेर को यहाँ मालूम होना को बोले तो जेडीएस की एक ऑफिस खुलना है यहाँ पेपरा में दलते ये सेंक्शन कर रही वो सेंक्शन कर रही माइनॉरिटी में इतने लाख रुपये इतने करोड़ रुपये दे रही को बोल को यहाँ एक भाई को एक 10 पैसे भी नहीं मिलते वो कौन ले रही क्या कर रही वो हमने मालूम नहीं हमारी जेडीएस हमारे यहाँ की ये है को बोल को हमें बताना को बोले तो जेडीएस की एक ऑफिस खोलना घरे घर जाको हमारे जेडीएस का प्रचार हम कर को हमें तुमना क्या तकलीफ है तुमना क्या प्रॉब्लम है उनकी प्रॉब्लम हम पूछ को उनसे बातचीत कर को उनकी प्रॉब्लम हम सॉल्व करना बच्चा के स्कॉलरशिप के बारे में रहें दे और आईडी कार्ड के बारे में रहें दे आधार कार्ड के बारे में रहें दे रेशन कार्ड के बारे में रहें दे पानी नहीं आ रहा है वो सब क्या है पिंचिंग के बारे में ये सब हमें पूछ को हमारा जेडीएस वाले हमें आको ही तुम्हारे घर तक हमें तुम्हारे तकलीफों को क्या है कि हमें दूर करती हम ना जेडीएस को तुम्हें वोट दे को तुम्हें सामने ले लगाना कुमार स्वामी अणा को तुम्हें ये बार सीएम बनाना को बोल को हमें पूरे घरे घर जाको हमें जेडीएस वर्कर में ये मेरे वो 23 वार्ड हमारा वार्ड ही है हमें 15 साल से देख रही हैं जाट साहब जितले को चले आती इस वीडियो को लाइक करें हमारे चैनल को सब्सक्राइब कर बेल आइकन जरूर प्रेस करें हमारी लेटेस्ट वीडियो सबसे पहले देखने के लिए।